ನನಗೇನು ಗೊತ್ತಿಲ್ಲಪ್ಪ ಯಾರು ಮಾಡಿದ್ರು ಇಲ್ಲಪ್ಪ ನಾನು ನಾನು ಯಾರು ಹೇಳೂ ಇಲ್ಲ ನಾನು ಎಲ್ಲೂ ನಿಂತ್ಕತೀನಿ ಅಂತ ಹೇಳಿಲ್ಲ ಇನ್ನು ಎಲ್ಲಿ ನಿಲ್ಬೇಕು ಅಂತ ಯೋಚನೆ ಮಾಡಿಲ್ಲ ಒಳ್ಳೆ ಬೆಳವಣಿಗೆ ಪರ್ಯಾಯ ನಾಯಕರು ಇರಬೇಕಲ್ಲ ಯಾವಲ್ಲೂ ನಾನೇ ಶಾಶ್ವತ ಅಲ್ವಲ್ಲ ಅದೆಲ್ಲ ನಿಜ ಅದೆಲ್ಲ ನಿಜ ನಾನು ಸೋತ ಮೇಲೆ ಒಂದ್ಸಾರಿನು ಹೋಗಿಲ್ಲ ಅಲ್ಲಿಗೆ ಇವತ್ತೇ ಮೊದಲನೇ ಮೀಟಿಂಗ್ ಮಾಡ್ತಾ ಇರೋದು ಹೋಗಿಲ್ಲ ಅನ್ನೋದು ನಿಜ ಅಲ್ಲ ಮತ್ತೆ ಬರೋ ಆಸೆ ಇದೆಯಾ ಸರ್ ನನಗೆ ಯಾವುದು ಆಸೆಗಳೇ ಇಲ್ಲ ನನಗೆ ಆಸೆಗಳೇ ಇಲ್ಲಯ್ಯಾ ಏನು ಸರ್ ಹಾಗಂದ್ರೆ ಆ ಆಂಬಿಷನ್ಸ್ ಅಂತ ಇಂಗ್ಲಿಷ್ ನಲ್ಲಿ ನೋಡಪ್ಪ ನಾನು ಮುಂದಿನ ಚುನಾವಣೆಯಲ್ಲಿ ನಿಲ್ಬೇಕೋ ಬೇಡವೋ ಅನ್ನೋದು ಇನ್ನೂ ಕೂಡ ನಾನು ಮೆಂಟಲಿ ಪ್ರಿಪೇರ್ ಆಗಿಲ್ಲ ನಂಬರ್ 1 ನಂಬರ್ 2 ನಿಲ್ಲದಾದ್ರೆ ಎಲ್ಲಿ ನಿಲ್ಬೇಕು ಅಂತಕಂತದನ್ನ ಯೋಚನೆ ಮಾಡ್ತೀನಿ ಅದು ಇನ್ನೂ ಕೂಡ ಒಂದು 5-6 ತಿಂಗಳು ಒಂದು ವರ್ಷ ಆದ್ಮೇಲೆ ಯೋಚನೆ ಮಾಡ್ತೀನಿ ಈಗಲೇ ಏನು ಹೇಳಕಾಗಲ್ಲ ನನ್ನ ಪ್ರಕಾರ ಅವರು ಜೆಡಿಎಸ್ ಗೆ ಹೋಗಲ್ಲ ಈಸ್ ಎ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಫ್ರಮ್ ಕಾಂಗ್ರೆಸ್ ಪಾರ್ಟಿ ಹೌ ಕ್ಯಾನ್ ಯು ಗೋ ಯು ಕಾಂಟ್ ಗೋ ಯು ವಿಲ್ ನಾಟ್ ಗೋ ಗ್ರಾಮ ಪಂಚಾಯತಿ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಆಗಿದೆ ಕಾಂಗ್ರೆಸ್ಗೆ ಬಿಕಾಸ್ ಇದು ಪಕ್ಷದ ಮೇಲೆ ಎಲ್ಲ ನಡೀತಾ ಇರೋ ಚುನಾವಣೆ ಅಲ್ಲ ಇದು ಸಿಂಬಲ್ ಮೇಲೆ ಇಲ್ಲ ಈ ಚುನಾವಣೆ ಆದರೂ ನಾವು ಎಲ್ಲ ಕಡೆ ಅಬ್ಸರ್ವರ್ಸ್ನ ಹಾಕಿದ್ದೀವಿ ಅಬ್ಸರ್ವರ್ಸ್ ಎಲ್ಲ ಕಡೆ ಹೋಗಿದ್ದಾರೆ ಕಾರ್ಯಕರ್ತರನ್ನ ಉರುಪುಗೊಳಿಸಿ ಬಂದಿದ್ದಾರೆ ಬಿಜೆಪಿಯು ಕೂಡ ಅದನ್ನೇ ಜನಾಧಿಕಾರ ಅವ್ರಿಗೆ ಯಾವ ಪಂಚಾಯಿತಿ ಬಗ್ಗೆ ನಿಮಗೆ ಗೊತ್ತ ಇತಿಹಾಸ ಗ್ರಾಮ ಪಂಚಾಯಿತಿ ಬಗ್ಗೆ ಯಾವತ್ತೂ ಅವರು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಹೋರಾಟ ಮಾಡಿದ್ದಾರೆ ಒಂದು ನಿದರ್ಶನ ತೋರಿಸಪ್ಪ ನೀವು ನನಗೆ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಬಿಜೆಪಿಯವರು ಯಾವತ್ತೂ ಹೋರಾಟ ಮಾಡಿದ್ದಾರೆ ಗ್ರಾಮ ಸ್ವರಾಜ್ಯ ಅನ್ನೋ ಪದ ಕಾಯಿನ ಆದದ್ದು ಯಾರಿಂದ ಇಟ್ ಈಸ್ ಮಹಾತ್ಮ ಗಾಂಧೀಜಿ ನಾಟ್ ಎಡ್ಗೆವಾರ್ ನಾಟ್ ಗೋಲ್ವಾಲ್ಕರ್ ಗೊತ್ತಾಯ್ತಾ ಗ್ರಾಮ ಸ್ವರಾಜ್ಯ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ ಅದನ್ನೇ ಇವರು ಇಳ್ಕೊಂಡು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಧಿಕಾರ ವಿಕೇಂದ್ರೀಕರಣ ಮಾಡಿದವರು ಯಾರು ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ನಜೀರ್ ಸಾಬರು ನಿಜವಾಗಿ ಅಧಿಕಾರ ವಿಕೇಂದ್ರೀಕರಣ ಮಾಡಲಿಕ್ಕೆ ಮಾಡಿದ್ರು ಅದಾದಮೇಲೆ ಮೀಸಲಾತಿ ಕೊಡಲಿಕ್ಕೆ ಮಹಿಳೆಯರಿಗೆ ಮತ್ತು ಹಿಂದುಳಿದವರಿಗೆ ಮೀಸಲಾತಿ ಕೊಡಲಿಕ್ಕೆ 73rd 74th ಅಮೆಂಡ್ಮೆಂಟ್ ಮಾಡಿದವರು ರಾಜೀವ್ ಗಾಂಧಿ ಅದು ಇಂಪ್ಲಿಮೆಂಟ್ ಆದದ್ದು ನರಸಿಂಹರಾಯ ಪ್ರಧಾನಮಂತ್ರಿ ಆಗಿದ್ದಾಗ ಇವ್ರದ್ದೇನು ಕೊಡುಗೆ ಏನಪ್ಪ ಅಂತಂದರೆ ರಾಮ ಜೋಯಿಸರ್ ಕೈನಲ್ಲಿ ಪೆಟಿಷನ್ ಹಾಕ್ಸಿದ್ದು 73rd 74th ಅಮೆಂಡ್ಮೆಂಟನ್ನು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕ್ಸಿದ್ದು ಅಷ್ಟು ಕೊಡುಗೆ ಇವ್ರದ್ದು ಅಷ್ಟೇ ಸರ್ ಮೊನ್ನೆ ವಿಧಾನ ಪರಿಷತ್ತಲ್ಲಿ